ಆಗುತ್ತೆ. ಯಾವಾಗಲೂ ನಗುಮುಖದಿಂದ ಇರ್ತೀರಾ, ನಿಮ್ಮ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇರುತ್ತೆ. ನೀವೀಗ ಸಿನಿಮಾದ ಭಾಗ ಆಗ್ತಾ ಇರೋದು, ಅದು ಗೌರಿ ಸಿನಿಮಾದ ಮೂಲಕ, ಖುಷಿ ಇದೆ, ತುಂಬ ಖುಷಿ ಇದೆ. ಇವತ್ತು ಗೌರಿ ಸಿನಿಮಾದ ಮುಹೂರ್ತಕ್ಕೆ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೇನೆ. ಗೌರಿ ಸಿನಿಮಾದ ಒಂದು ಭಾಗ ಆಗೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಯಾಕಂದರೆ ಇಂದ್ರಜಿತ್ ಲಂಕೇಶ್ ಸರ್ ಇದು ಹಲವು ಸಿನಿಮಾಗಳನ್ನು ನಾನು ನೋಡಿದ್ದೇನೆ. ಬಹಳ ಒಳ್ಳೆಯ ನಿರ್ದೇಶಕರವರು, ಮತ್ತು ಅವರ ಮಗ ಈಗ ತಾನೇ ಮುಹೂರ್ತದ ವೇದಿಕೆಯಲ್ಲಿ ಹೇಳಿದರು, ಪ್ಯಾನ್ ಇಂಡಿಯಾ ಸ್ಟಾರ್ ಆಗುವ ಎಲ್ಲ ಲಕ್ಷಣಗಳಿದ್ದಾವೆ ಅಂತ. ಅವರ ತಾಯಿಯ ಪಾತ್ರದಲ್ಲಿ ಗೌರಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಪಾತ್ರದ ಬಗ್ಗೆ ವಿಶೇಷ ಹೇಳೋದಿಲ್ಲ, ಯಾಕಂದರೆ ಈಗಲೇ ನಾವು ಸೀಕ್ರೆಟ್ ಬಿಟ್ಕೊಡೋದು ಅಂತಕ್ಕಲ್ವ. ತುಂಬ ಚಾಲೆಂಜಿಂಗ್ ರೋಲ್ ಇದೆ. ಒಂದು ಇನ್ನೊಂದು ಖುಷಿ ಇದೆ ಏನು ಅಂದರೆ, ಕಾಂತಾರದ ಒಂದು ಸಕ್ಸಸ್ನ ನಂತರ ಒಳ್ಳೊಳ್ಳೆಯ ಏನು ಸಿನಿಮಾಗಳಲ್ಲಿ ಭಾಗವಹಿಸುವಂತಹ ಒಂದು ಭಾಗ್ಯ ನನಗೆ ಬರ್ತಾ ಇದೆ. ಆದರೆ ನಾನು ಉಡುಪಿ ಅಂತೂ ಬಿಟ್ಟು ಬರಲಿಲ್ಲ, ಸದ್ಯಕ್ಕೆ ಉಡುಪಿಯಲ್ಲೇ ಇದ್ದೇನೆ. ಶೂಟಿಂಗ್ ಇರುವಾಗ ಇಲ್ಲಿ ಬಂದು ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತೇನೆ. ನಿಮ್ಮ ಸಂಸ್ಥೆ ಬಗ್ಗೆ ಹೇಳ್ತಾ ಇದ್ರಿ, ನಿಮ್ಮ ಮಾವರು, ನಿಮ್ಮ ಹಸ್ಬೆಂಡ್ ಅವರು. ಹೌದು, ನೃತ್ಯ ನಿಕೇತನ ಕೊಡೋರು ಅಂತ ನಮ್ಮ ನೃತ್ಯ ಸಂಸ್ಥೆ, ಭರತನಾಟ್ಯ ಹೇಳಿಕೊಡುವ ಸಂಸ್ಥೆ. ಸುಮಾರು 34 ವರ್ಷ ಆಯಿತು ಸಂಸ್ಥೆಗೆ. ನನ್ನ ಮಾವ ಕೃಷ್ಣಮೂರ್ತಿ ರಾವ್ ಅವರು ಪ್ರಾರಂಭ ಮಾಡಿದ ಸಂಸ್ಥೆ, ಮತ್ತು ನನ್ನ ಅತ್ತಿಗೆ, ನನ್ನ ಗಂಡ, ಎಲ್ಲ ಒಂದು ಕಲಾ ಫ್ಯಾಮಿಲಿ ನಮ್ಮದು. ಈಗ ಎಟ್ ಪ್ರೆಸೆಂಟ್ ನಮ್ಮ ಸಂಸ್ಥೆಯಲ್ಲಿ ಒಂದು 200 ಮಿಕ್ಕಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭರತನಾಟ್ಯ ಕಲಿತಾ ಇದ್ದಾರೆ. ಹಾಗಾಗಿ ಆ ಜವಾಬ್ದಾರಿ ಕೂಡ ನನ್ನ ಮೇಲಿದೆ. ಹಾಗಾಗಿ ಶೂಟಿಂಗ್ ಡೇಟ್ಸನ್ನು ಮ್ಯಾನೇಜ್ ಮಾಡಿಕೊಂಡು ವೀಕೆಂಡಿಗೆ ಹೋಗಿ ಕ್ಲಾಸ್ಗಳನ್ನು ತರಗತಿಗಳನ್ನು ಮುಗಿಸ್ಕೊಂಡು ಇಲ್ಲಿ ಬರ್ತಾ ಇದ್ದೇನೆ. ಕಾಂತಾರ ಸಿನಿಮಾ ಆದಮೇಲೆ ನೀವು ಎಷ್ಟು ಬ್ಯುಸಿ ಆದ್ರಿ ಅಂತ, ಯಾಕಂದ್ರೆ ಈಗ ಎಲ್ಲೇ ಹೋದ್ರೂ ರೆಕಗ್ನೈಸ್ ಮಾಡ್ತಾರೆ. ಹೌದು, ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತಾರೆ, ಅಭಿಮಾನ ತೋರಿಸ್ತಾರೆ. ಖಂಡಿತ, ಇದಕ್ಕೆ ಮುಗಿಬೇಡ. ಇದೆಲ್ಲ ಕ್ರೆಡಿಟ್ ನಾನು ರಿಷಬ್ ಸರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಅಂದರೆ ಒಂದು ಒಂದು ಡ್ರಾಸ್ಟಿಕ್ ಚೇಂಜ್, ಒಂದು ಜನ ನನ್ನನ್ನು ರೆಕಗ್ನೈಸ್ ಮಾಡೋ ವಿಷಯದಲ್ಲಿ, ಆದರೆ ನನಗೆ ಅದು ವಿಶೇಷ ಚೇಂಜ್ ಅಲ್ಲ, ತುಂಬ ಖುಷಿ ಆಗ್ತದೆ, ಹೆಮ್ಮೆ ಇದೆ. ಯಾವ ರೀತಿ ನಾನು ವಿಶೇಷ ಚೇಂಜ್ ಅಲ್ಲ ಅಂದರೆ, ನಾನು ಮೊದಲಿನ ಮಾನಸಿ ಹೇಗಿದ್ದೇನೋ ಈಗಲೂ ಹಾಗೇ ಇದ್ದೇನೆ. ಅದೇ ಟೂ ವೀಲರಲ್ಲಿ ಉಡುಪಿಯಲ್ಲಿ ರೋಡಲ್ಲಿ ಓಡಾಡ್ತೇನೆ. ಬಟ್ ಜನರು ಸೆಲೆಬ್ರಿಟಿ ಪಟ್ಟ ಅಂತೆಲ್ಲ ಕೊಡ್ತಿದ್ದಾರೆ, ನನಗದು ಕೆಲವೊಮ್ಮೆ ಮುಜುಗರ ಆಗ್ತದೆ. ಅದೇ ಕಾಂತಾರದ ನಂತರ ತುಂಬ ಪ್ರಾಜೆಕ್ಟ್ಗಳು ಬರ್ತಾ ಇದ್ದಾವೆ. ಯು ಐ ಎಲ್ ಮಾಡ್ತಿದ್ದೇನೆ, 45L ಮಾಡ್ತಿದ್ದೇನೆ, KDL ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೇನೆ. ಮುಂದೆ ಸಾಕಷ್ಟು ಒಂದು 10 ಸಿನಿಮಾಗಳೀಗ ಕೈಯಲ್ಲಿವೆ, ಒಳ್ಳೊಳ್ಳೆ ಸಿನಿಮಾಗಳು. ಮತ್ತು ಇನ್ನೂ ಕೆಲವು ಧಾರಾವಾಹಿಗಳು ಬಂದು ನನ್ನದು ಭರತನಾಟ್ಯ ಫೀಲ್ಡ್ ಆದ ಕಾರಣ ನನಗದನ್ನು ಒಪ್ಪಿಕೊಳ್ಳಿಕ್ಕೆ ಆಗಲ್ಲ ಅನ್ನೋ ಬೇಜಾರು ಇದೆ. ಎಲ್ಲವನ್ನೂ ನಮಗೆ ಮಾಡಬೇಕು ಅಂದರೆ ಸಾಧ್ಯ ಇಲ್ಲ, ಒಂದು ಬೇಕು ಅಂದರೆ ಇನ್ನೊಂದೇನೋ ಬಿಡಬೇಕೇನೋ ಅಂತ. ಬಟ್ ನನಗೆ ಸಿಕ್ಕಿದ ಸಮಯದಲ್ಲಿ ಅದನ್ನು ಚೆಂದ ಮ್ಯಾನೇಜ್ ಮಾಡಿಕೊಂಡು ನನ್ನ ಮಕ್ಕಳಿಗೂ ಏನು ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದೇನೆ. ಇದು ಹೀಗೇ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೇನೆ. ವೃತ್ತಿ ಮಾತ್ರ ಭರತನಾಟ್ಯ ಆಗಿತ್ತು, ಸಿನಿಮಾ ಪ್ರವೃತ್ತಿ ಆಗಿ ತಗೊಂಡ್ರಿ, ಈಗ ಸಿನಿಮಾನೇ ವೃತ್ತಿ ಆಗೋ ಥರ ಇದಿಲ್ಲ ಆಗ್ತಾ ಇದೆ. ಹೌದು, ಈಗ ಎರಡೂ ಕೂಡ ವೃತ್ತಿಯಾಗಿದೆ. ಮೊದಲು ಇದೊಂಥರ ಹಾಬಿ ಅನ್ನೋ ಥರ ಮಾಡ್ತಿದ್ದೆ, ಈಗ ಕಾಂತಾರದ ನಂತರ ನನ್ನ ಜವಾಬ್ದಾರಿ ತುಂಬ ಜಾಸ್ತಿ ಆಗಿದೆ. ಯಾಕಂದರೆ ಜನ ನನ್ನ ನೋಡೋ ರೀತಿ ಬದಲಾಗಿದೆ. ಓ, ಇವರು ಅಲ್ಲಿ ಅಂಥ ಪಾತ್ರ ಮಾಡಿದ್ದಾರೆ ಅಂದರೆ ಇಲ್ಲಿ ಇನ್ನೆಂಥದ್ದು ಪಾತ್ರ, ಏನೋ ವಿಭಿನ್ನ ಪಾತ್ರ ಮಾಡ್ಯಾರು, ಇವ್ರು ಹೀಗೆ ಮಾಡ್ಯಾರು ಅಂತ. ಸೊ ಆ ಜವಾಬ್ದಾರಿ ನಮಗೆ ಬಿದ್ದಾಗ ನಾವು ಅದನ್ನು ಏನೋ ಅಂತ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಬಹಳ ದೊಡ್ಡ ಜವಾಬ್ದಾರಿಯನ್ನು ಈಗ ನಿಭಾಯಿಸ್ತಿರುವ ಕಾರಣ ಇದು ಕೂಡ ಈಗ ವೃತ್ತಿಯಾಗಿದೆ. ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬೇಕು, ಕಾಂತಾರದ ಪ್ರೀಕ್ವೆಲ್ ಸಿನಿಮಾ ಬರ್ತಾ ಇದೆ, ಪ್ರೀಕ್ವೆಲ್ ಅಂದ್ರೆ ಈಗ ಶಿವ ಅವರ ತಂದೆಯ ಪಾತ್ರ ಎಮರ್ಜ್ ಆಗುತ್ತೆ ಪ್ರೀಕ್ವೆಲ್ ಸಿನಿಮಾದಲ್ಲಿ, ಕಮಲಕ್ಕನ ಗಂಡನ ಪಾತ್ರ. ನೀವು ಆ ಸಿನಿಮಾದಲ್ಲಿ ಹೆಂಗ ಕಾಣಿಸ್ತೀರಾ, ಹೇಗೆ? ಆ್ಯಕ್ಚುಲಿ ಏನು ಅಂದರೆ, ಸದ್ಯಕ್ಕೆ ಕಾಂತಾರ 2 ನನಗೇನು ಮಾಹಿತಿಗಳು ಸಿಕ್ಕಿಲ್ಲ, ಪ್ಲಸ್ ನನಗೇನು ಸಿನಿಮಾದಲ್ಲಿ ನಾನು ಇದ್ದೇನೆ ಅಂತ ಸಹ ಏನು ಬರಲಿಲ್ಲ. ಕಾಯ್ತಾ ಇದ್ದೇನೆ, ನೋಡುವ. ಆ ಕತೆಗೆ ಪೂರಕವಾಗಿ ಕಮಲಕ್ಕ ಬೇಕು ಅಂದರೆ ಖಂಡಿತ ನನ್ನನ್ನು ಕರೆಸ್ತಾರೆ, ಆ ಕತೆಗೆ ಪೂರಕವಾಗಿ ಬೇಡ ಅಂದರೆ ಖಂಡಿತ ಕರೆಸೋದಿಲ್ಲ. ಆದರೆ ಅದರ ಬಗ್ಗೆ ನನಗೆ ಏನೂ ಬೇಜಾರಿಲ್ಲ, ಕಾಂತಾರವನ್ನು ನನಗೆ ಸಾಕಷ್ಟು ನೀಡಿದೆ, ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ ಜನತೆಗೂ ಮತ್ತು ಚಿತ್ರತಂಡಕ್ಕೂ.